ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ಮತ್ತೆ ನಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ. ಸೊ ಫ್ರೆಂಡ್ಸ್, ಇವಾಗ ಕೊನೆಯದಾಗಿ ಹಿಂಗೆಲ್ಲ ನೋಡ್ರಪ್ಪ, ಇನ್ವಾಲ್ವ್ಮೆಂಟ್ ಅಂದ್ರೆ ಇದು ಇದು ಇವ್ರು ಯಾರು ಚಿತ್ರದ ಪ್ರೊಡ್ಯೂಸರು ಹಿಂಗೆಲ್ಲ. ಇದು ಇದು ಆಕ್ಚುಲಿ ಇದು ಆಟ ಅಂತ ತೋರಿಸಲ್ಲ, ಇದು ಆಕ್ಚುಲಿ ಇನ್ವಾಲ್ವ್ಮೆಂಟ್ ತೋರಿಸುತ್ತೆ. ವೆರಿ ನೈಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಚೂರು ಎದಕ್ಕೆ ಆಗಿಲ್ಲ. Anyways, thank you so much. So ಕೊನೆಯದಾಗಿ ನೀವಿಬ್ರು ಸೇರಿ ಯಾವ್ದಾರು ಒಂದು ಇನ್ಸಿಡೆಂಟ್, ಮೆಮೊರಬಲ್ ಇನ್ಸಿಡೆಂಟ್ ಶೇರ್ ಮಾಡ್ಕೊಳ್ಳೋದಾದ್ರೆ ಅದು ಯಾವ್ದು ಹೇಳಿ? ಯಾಕೆ ನಟ್ರೆ ನೀವಿಬ್ರು ಇನ್ವಾಲ್ವ್ ಆಗಿರುವಂಥದ್ದು? ನಾವಿಬ್ಬರು ಸರ್, ಆಕ್ಚುಲಿ ಈ ಮೂವಿನಲ್ಲಿ ಕಾಮಿಡಿಗೆ ಅಂತ ಸಪ್ರೇಟ್ ಟ್ರ್ಯಾಕ್ ಇಲ್ಲ ಸರ್. ಸ್ಟೋರಿಯಲ್ಲಿ ಏನು ಸ್ಕ್ರೀನ್ ಪ್ಲೇನಲ್ಲಿ ಹೋಗ್ತಾ ಅದನ್ನ ಬ್ಲೆಂಡ್ ಮಾಡ್ಕೋಬೇಕು ನಾವೇ, ಬಾಡಿ ಲ್ಯಾಂಗ್ವೇಜಲ್ಲಿ ಸಣ್ಣ ಸಣ್ಣ ಸಟೈರ್ಸ್ ನಾವೇ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಎಲ್ಲೂ ಅಟೆನ್ಷನ್ನ ಡ್ರಾಪ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ. ಬಟ್ ಆದರೂ ಏನು ಮಾಡ್ಬೋದು ಅನ್ನೋ ಒಂದು ಇದರಲ್ಲಿ ನಿಜವಾಗ್ಲು ಇವ್ರ ಜೊತೆ ಮಾಡುವಾಗಂತೂ ತುಂಬ ಇನ್ಪುಟ್ಸ್ ಬರ್ತಾರತ್ತೆ ಸರ್. ಅಂದರೆ ಯಾವ್ದು ಬೇಕೋ ಅದನ್ನ ತೊಗೋಬೋದು ಬಿಡ್ಬೋದು, ಬಟ್ ಈ ಮನುಷ್ಯ ಮಾತ್ರ ಹಾಗೆ ಮಾಡ್ಬೋದು ವಿಜಯ್ ಹೀಗೆ ಮಾಡ್ಬೋದು ಅಂತ ಯಾವಾಗಲೂ ಶೇರ್ ಮಾಡ್ತಾ ಇರ್ತಾರೆ. ನಾನು ಸರ್ ಯಾಕೆ ಬೇಕು ಸರ್, ಡೈರೆಕ್ಟರ್ ಬೇರೆ ಏನಂತಾರೋ ಏನೋ, ಇದು ಬೇಡ ಸರ್, ಎಲ್ಲ ನಾವು ರಾಂಗ್ ಮಾಡಿಬಿಟ್ರೆ ಕಷ್ಟ ಅಂದರೆ, ಇಲ್ಲ ವಿಜಯ್ ಇದು ಸಕ್ಸಸ್ ಗ್ಯಾರಂಟಿ ಆಗುತ್ತೆ, ಬೇಕಾದ್ರೆ ಒಂದ್ಸಲಿ ಕೇಳಿ ಅಂತ ಡೈರೆಕ್ಟರ್ ಹತ್ರ ಮಾತ್ರ ಕೇಳಿದ್ರೆ ಅವರು ಏ ಸಖತ್ತಾಗಿದೆ ಮಾಡಿ ಅಂದರು. ಅದೇನು ಅಂತಂದರೆ ಈ ಕುಡಿದು ಮಾಡುವಾಗ ಒಂದು ಚಿಕ್ಕ ಕಾಮಿಡಿ ಸೀಕ್ವೆನ್ಸ್, ಬಟ್ ಅದು ಹೇಳಿದ್ರೆ ವಿಷಯ ಸ್ವಲ್ಪ ಹೊರಗೆ ಬರುತ್ತೆ. ಬಟ್ ಒಂದು ಒಳ್ಳೆ ಒಳ್ಳೆ ಸೀನ್ ಸರ್. ಖಂಡಿತ ಇಷ್ಟು ಹೇಳಿದ್ರೆ ನೀವು ಅದು ಯಾವುದೋ ಕುಡ್ದ ಸೀನ್ ಬಗ್ಗೆ ಮಾತಾಡ್ತಾ ಇದ್ರು ಅನ್ಕೊಂಡು ಅವರು ಖಂಡಿತವಾಗ್ಲೂ ಕ್ಯೂರಿಯಸ್ ಆಗಿ ನಾಚು. ಸೊ ಖಂಡಿತವಾಗಿ ವೀಕ್ಷಕರಿಗೆ ಏನಕ್ಕೆ ಇಷ್ಟಪಡ್ತೀರಿ? ತಿಲಕ್, 27ನೇ ತಾರೀಕು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೇನೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಇಲ್ಲಿ ನಿಮ್ಮ ದುಡ್ಡಿಗಿಂತ ಹೆಚ್ಚಾಗಿ ನಿಮ್ಮ ಟೈಮನ್ನು ನಾನು ವ್ಯಾಲ್ಯೂ ಮಾಡ್ತೀನಿ. ಆ ಟೈಮ್ಗೆ ಆ ದುಡ್ಡಿಗೆ ಮೋಸ ಆಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಜನ್ರಲ್ ಆಗಿ ಯಾವುದೇ ಸಿನಿಮಾ ಮಾಡಿದ್ರು, ಎಸ್ಪೆಷಲಿ ನನಗೆ ತುಂಬಾ ಹತ್ತಿರವಾದಂಥ ಸಿನಿಮಾ ಕರ್ವ, ಇದೇ ಥರ ನಾನು ಉಗ್ರಂ ಸಿನಿಮಾ ಪ್ರಮೋಷನ್ಗೆ ಇದೇ ಮಾತು ಹೇಳಿದ್ದೆ, ಕಾನ್ಫಿಡೆಂಟ್ ಆಗಿದ್ದೆ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ಭರವಸೆ ಇತ್ತು ನನಗೆ. ಸೊ ಕರ್ವ ಕೂಡ ಗೆದ್ದೇ ಗೆಲ್ಲುತ್ತೆ, ಅದು ನೀವು ಗೆಲ್ಲಿಸ್ತೀರ ಅನ್ನೋ ಭರವಸೆ ಇಟ್ಟಿದ್ದೀನಿ. ದಯವಿಟ್ಟು ಸಿನಿಮಾನ 5 ನಿಮಿಷ ಮುಂಚೆನೆ ಸ್ಟಾರ್ಟ್ ಹಾಕಿನ 5 ನಿಮಿಷ ಮುಂಚೆನೇ ಹೋಗಿ ನೋಡಿ, ಯಾಕಂದರೆ ಎಲ್ಲ ಸೀನ್ಗಳು ಇಂಟರ್ಲಿಂಕ್ಡ್ ಆಗಿದೆ ಫಸ್ಟ್ ಹಾಫಿಂದ ಸೆಕೆಂಡ್ ಹಾಫ್ಗೆ. ಸೊ ನೀವೆಲ್ಲೋ ಒಂದು ಕಡೆ ಒಂದು ಸೀನ್ ಮಿಸ್ ಮಾಡಿಕೊಂಡ್ರೆ ನಿಮಗೆ ಸೆಕೆಂಡ್ ಹಾಫಲ್ಲಿ ಮೋಸ್ಟ್ಲಿ ಆ ಲಿಂಕು ಇಲ್ಲ ಆ ಪ್ಲಾಟ್ ಅರ್ಥ ಆಗದೇ ಹೋಗ್ಬೋದು. ಸೊ ದಯವಿಟ್ಟು ಫುಲ್ ಸಿನಿಮಾ ನೋಡಿ, ಮೊಬೈಲ್ ಫೋನ್ನ ಸ್ವಿಚ್ ಆಫ್ ಮಾಡಲ್ಲಿ ಇಟ್ಟಿರಿ. 1 hour 55 minutes ನಮ್ಮ ಸಿನಿಮಾ, ಯು ವಿಲ್ ಬಿ ಎಂಟರ್ಟೈನ್ಡ್, ದಟ್ಸ್ ಆಲ್. ಸೂಪರ್, ಫಂಟಾಸ್ಟಿಕ್. ವಿಜಯ್ ಅವರೇ, 27 ಭಾಳ ಕಾತುರದಿಂದ ನಾವು ಕಾಯ್ತಾ ಇದ್ದೀವಿ. 27 ರಿಲೀಸ್ ಆಗುವಂಥ ಕರ್ವಾ ಸಿನಿಮಾ ಮೊದಲನೇ ಸಾರಿ ನೋಡೋ ಪ್ರೇಕ್ಷಕರಿಗೆ ನನ್ನ ಒಂದು ಮೊದಲನೇ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ಆ ಫಿಲ್ಮ್ ನೋಡಿ ಬಂದ ತಕ್ಷಣ ಡೆಫಿನೆಟ್ ಆಗಿ ನೀವು ಒಂದು 15-20 ನಿಮಿಷ ಅದೇ ಹ್ಯಾಂಗ್ ಓವರಲ್ಲೇ ಥಿಯೇಟ್ರಿಂದ ಆಚೆ ಬರ್ತೀರಾ. ಬಟ್ ಅದರಲ್ಲಿರೋ ಯಾವ ತುಣುಕೂ ಮತ್ತೆ ಬರ್ತಾರೋ ಪ್ರೇಕ್ಷಕರಿಗೆ ಬಿಟ್ಕೊಡ್ಬೇಡಿ, ಯಾಕಂದರೆ ಅದೇ ಜೀವಾಳ, ಎಲ್ಲರೂ ನೋಡಲಿ, ಎಲ್ಲರೂ ಎಂಜಾಯ್ ಮಾಡಲಿ. ರಿಪೀಟ್ ಆಡಿಯನ್ಸ್ ಬಂದ್ರೂ ಸಹ ಎಂಜಾಯ್ ಮಾಡೋ ತಾಕತ್ತು ಸಿನಿಮಾಗಿದೆ, ಡೆಫಿನೆಟ್ಟಾಗಿ ನೀವೆಲ್ಲ ಎಂಜಾಯ್ ಮಾಡ್ತೀರಾ ನೋಡಿ. ವೆರಿ ನೈಸ್. 6-5=2 ಈ ಚಿತ್ರದ ನಂತರ ನಿರ್ಮಾಪಕರಿಗೆ ಬಹಳ ಪ್ರೆಷರು, ಅದಕ್ಕಿಂತ ಒಳ್ಳೆ ಸಿನಿಮಾ ಕೊಡಬೇಕು ಅಂತ. ಸೊ ಇಡೀ ಟೀಮು ಬಹಳ ಕಾನ್ಫಿಡೆಂಟ್ ಆಗಿದೆ, ಯಾಕೆಂದರೆ ಆ ಒಂದು ಚಿತ್ರದ ನಂತರ ಹಲವಾರು ಹಾರರ್ ಜಾನರಿನ ಸಿನಿಮಾಗಳು ಬಂದು ಹೋಯಿತು. ಬಟ್ ಈ ಟೀಮು ಭಾಳ ಕಾನ್ಫಿಡೆಂಟ್ ಆಗಿರೋದನ್ನ ನೋಡಿ ನಮಗೂ ಕೂಡ ಒಂದು ಕ್ಯೂರಿಯಾಸಿಟಿ ಹುಟ್ಟುತ್ತೆ, ದಟ್ ಹೌದಪ್ಪ ಏನಿರ್ಬೋದು ಸಿನಿಮಾದಲ್ಲಿ ಅಷ್ಟೊಂದು ಕಾನ್ಫಿಡೆಂಟ್ ಆಗಿದಾರಲ್ಲ, ಹೇಗೆ ಮಾಡಿರ್ಬೋದು ಅಂತ. ನಮ್ಮ ತಿಲಕ್ ಅವ್ರು ಹೇಳ್ದಂಗೆ ನಿಮ್ಮ ಟೈಮನ್ನು ಭಾಳ ವ್ಯಾಲ್ಯೂ ಮಾಡ್ತೀವಿ, ಹಾಗಾಗಿ ನಿಮಗೆಲ್ಲೂ ಬೋರ್ ಆಗದೆ ಇರೋ ಥರ, ನಿಮಗೆ ನಿಜವಾಗ್ಲೂ ಇಷ್ಟ ಆಗೋ ಥರ ಸಿನಿಮಾನ ಮಾಡಿದ್ದೀವಿ ಅಂತ. ಸೊ ಖಂಡಿತವಾಗ್ಲೂ ಮಿಸ್ ಮಾಡೋಕೆ ಹೋಗಬೇಡಿ, ಆ್ಯಂಡ್ ಸಿನಿಮಾ ನೋಡಿ ನಮ್ಮ ಜೊತೆ ಖಂಡಿತವಾಗ್ಲೂ ರಿವ್ಯೂಸ್ನ ಶೇರ್ ಮಾಡ್ಕೊಳ್ಳಿ. ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಕ್ತಾಯ ಮಾಡುವಂತಹ ಸಮಯ. ಸೊ ಎಲ್ಲರೂ ಎಂಜಾಯ್ ಮಾಡಿದ್ರ ಅಂತ ಭಾವಿಸ್ತಾ, ನಿಮ್ಮ ಪ್ರೀತಿಯ ಅಶೋಕ್, ನಿಮ್ಮ ಪ್ರೀತಿಯ ತಿಲಕ್ ಹಾಗೂ ವಿಜಯವರ್ಗ ಅಪ್ಪನ ಕೊಡಿ. ಟೇಕ್ ಕೇರ್, ಬಾಯ್ ಬಾಯ್. ಇಲ್ಲಿ ನಂದೊಂದು ಬಂಗಲೆ ಇದೆ ಸರ್, ಅದರ ಸುತ್ತಮುತ್ತ ಇರೋ ಹಳ್ಳಿಗಳ ಜನ ಆ ಬಂಗ್ಲಿನಲ್ಲಿ ದೆವ್ವ ಭೂತ ಎಲ್ಲ ಇದೆ ಅಂತ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ಬಿಟ್ಟು ಯಾರೂ ಅದನ್ನು ಕೊಂಡ್ಕೊಳ್ಳೋದಕ್ಕೂ ಮುಂದೆ ಬರ್ತಾ ಇಲ್ಲ.